ಕಾಂಗ್ರೆಸ್ ಬೆಂಬಲ ಕೊಡೋದು ಅದು ತೀರ್ಮಾನ ಮಾಡೋದು 2023 ಚುನಾವಣೆ ಆದಾಗ ನಮ್ಮದು ಒಂದು ಪ್ರಾದೇಶಿಕ ಪಕ್ಷ ಕುಮಾರಸ್ವಾಮಿ ಅವರು ನನ್ನ ಅನುಮತಿ ಇಲ್ಲದೆ ಬಿಜೆಪಿ ಸರ್ಕಾರ ಮಾಡಿದ್ರು ಈಗ ಕಾಂಗ್ರೆಸ್ ಮನೆ ಬಾಲಿಗೆ ಬಂದರು ನನ್ನ ಪರ್ಮಿಷನ್ ಕೇಳಿ ಬೇಡಿ ಅವರನ್ನ ಒಪ್ಪಿಸಿ ಕುಮಾರಸ್ವಾಮಿಗೆ ನಾನು ಆಗಲ್ಲ ಅಂತ ಹೇಳಿದೆ ಅವ್ರನ್ನ ಒಪ್ಪಿಸಿ ಮುಖ್ಯಮಂತ್ರಿ ಮಾಡಿ ಈ ಸರ್ಕಾರ ತೆಗೆದರೆ ಉತ್ತರ ಕೊಡ್ತಾರ ಯಾರು ತೆಗೆದಿದ್ರು ಇದು ಭ್ರಷ್ಟ ಸರ್ಕಾರ ಅಂತ ಹೇಳ್ತಾರೆ ಇವ್ರ ಹಣೆ ಬರೋ ಏನು ಮನಸ್ಸು ನಾನು ನನ್ನ ಹೇಳಬೇಕು ಅಂದರೆ ತುಂಬ ಹೇಳ್ತೇನೆ ಆ ಕಾಲ ಬಂದರೆ ಇವ್ರದ್ದು ಏನು ಯೋಗ್ಯತೆ ಗೊತ್ತಿದೆ ನನ್ನ ಸರ್ಕಾರ ಹೇಗೆ ನಡೀತು ಅನ್ನೋದು ಗೊತ್ತಿದೆ ಡೆಲ್ಲಿಲಿ 10 ತಿಂಗಳು ಹೆಂಗೆ ನಡೆದೆ ಅದೆಲ್ಲವೂ ವಿವರಣೆ ಮಾಡಲಿಕ್ಕೆ ಹೋಗಲ್ಲ ಯಾರೋ ಪುಣ್ಯಾತ್ಮರುಗಳು ಬರೆದಿದ್ದಾರೆ ಪುಸ್ತಕದಲ್ಲಿ ಅದರಿಂದ ಇವತ್ತು ನಾನು ನನ್ನ ಪಕ್ಷ ನಾವು ಸ್ವತಃ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ ಅಪೀಲ್ ಮಾಡ್ತೀವಿ ಈಗ ಇವರೆಲ್ಲ ಗೆದ್ದಿರಲ್ಲ ಅವರು ಕಾಂಗ್ರೆಸ್ ಜೆ ಡಿ ಎಸ್ ಇಂದ ಗೆದ್ದಿದ್ದಾರೆ ಅವರವ್ರ ಶಕ್ತಿಯಿಂದ ಗೆದ್ದಿದ್ದಾರೆ ಗೆದ್ದ ಮೇಲೆ ನಾವು ನಮ್ಮ ಹತ್ರ ಇಷ್ಟವರೇ ನಮ್ಮ ಹತ್ರ ಇಷ್ಟವರೇ ನಮ್ಮ ಹತ್ರ ಇಷ್ಟವರೇ ಅಂತ ಹೇಳ್ತೀನಿ ಆದರೆ ಮತ ಕೊಡುವಾಗ ಅವನ ಒಂದು ಇದಕ್ಕೆ ಸೇರಿದ್ದು ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಇದರ ಮೇಲೆ ಏನು ಡಿಸಿಪ್ಲಿನ್ ಮಾಡೋಕ್ಕಾಗೋದಿಲ್ಲ ಆ ತೀರ್ಮಾನ ಮಾಡಿ ಅಂತ ಅಪೀಲ್ ಮಾಡಿದ್ದೇನೆ ಅಷ್ಟೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋದಕ್ಕೆ ಸಿದ್ದರಾಮಯ್ಯವ್ರ ಪರ್ಮಿಷನ್ ತೊಗೊಂಡು ಹೋಗ್ಬೇಕಾ 7 ಸಾರಿಯೋ 8 ಸರ್ ಏನು ಸಿದ್ದರಾಮಯ್ಯ ಪರ್ಮಿಷನ್ ತೊಗೊಂಡು ಹೋಗ್ಬೇಕೇನ್ರಿ ಒಂದು ನಿಮಿಷ ಮನಮೋಹನ್ ಸಿಂಗು 10 ಸಾರಿ ಭೇಟಿ ಮಾಡಿದ್ದೇನೆ ವಾಜಪೇಯಿಗೂ ಭೇಟಿ ಮಾಡಿದ್ದೇನೆ ಇದು ವಾದ ನಾನು ಅವ್ರು ನನ್ನ ಪಕ್ಷನ ಸರೆಂಡರ್ ಮಾಡ್ತೀನಿ ಅಂತೀನಿ